ತುಂಬಾ ಖುಷಿ ಆಗ್ತಾ ಇದೆ. ದೇವಸ್ಥಾನಕ್ಕೆ ಬರೋದೇ ಒಂದು ಸಂತೋಷ ಸಿಗಲಿ ನೆಮ್ಮದಿಗೆ ಅಂತಂದ್ಬಿಟ್ಟು. ಮನೆಯಲ್ಲಿ ಯಾವಾಗಲೂ ನಾವು ತುಂಬ ಒಂದು ಜಂಜಾಟದಲ್ಲಿ ಇರ್ತೀವಿ. ಸೊ ದೇವಸ್ಥಾನಕ್ಕೆ ಬಂದರೆ ಏನೋ ಒಂದು ನೆಮ್ಮದಿ, ಒಂದು ತೃಪ್ತಿ ಆಗುತ್ತೆ. ಅದಕ್ಕೋಸ್ಕರ ಬಂದಿದ್ದೀವಿ. ಸೊ ಇಲ್ಲಿ ಯಾವಾಗಲೂ ಈ ದೇವಸ್ಥಾನದಲ್ಲಿ ನಮಗೆ ತಿರುಪತಿಯಿಂದ ಲಾಡು ಬರುತ್ತೆ. ಸೊ ಶನಿವಾರದೊತ್ತು ಇಲ್ಲಿ ಬಂದಾಗ ನಮಗೆ ಆ ಲಾಡು ಸಿಗುತ್ತೆ. ಏನೋ ಒಂಥರ ಆ ಪ್ರಸಾದ ತಿಂದಿದ ತಕ್ಷಣ, ತಗೊಂಡಿದ್ದ ತಕ್ಷಣ ಒಂಥರ ಖುಷಿಯಾಗುತ್ತೆ ಮನಸ್ಸಿಗೆ ಎಲ್ಲ. ನೀವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ ಶ್ರಾವಣ ಎಲ್ಲ ಹಬ್ಬನೆಲ್ಲ? ಇವಾಗ ಶ್ರಾವಣ ಮಾಸ ಬಂದ ಮೇಲಿಂದನೆ ನಮಗೆ ಎಲ್ಲ ಹಬ್ಬಗಳು ಶುರು ಆಗೋದು. ಒಂಥರ ಮನೆಯಲ್ಲಿ ಪ್ರತಿದಿನವೂ ಹಬ್ಬದ ವಾತಾವರಣನೇ ಇರುತ್ತೆ. ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ಶ್ರಾವಣ. ಮನೆ ದೇವರು ವೆಂಕಟರಮಣ ಸ್ವಾಮಿ ಆಗಿರೋದ್ರಿಂದ ನಾವು ಪ್ರತಿ ಶನಿವಾರದತ್ತು ದೇವರಿಗೆ ತುಳಸಿ ಅಂದರೆ, ವೆಂಕಟರಮಣ ಸ್ವಾಮಿ ತುಳಸಿ ಅಂದರೆ ಬಹಳ ಪ್ರಿಯ. ಸೊ ನಾವು ಅದನ್ನು ಅರ್ಪಿಸ್ತೀವಿ. ಒಂಥರ ನೆಮ್ಮದಿಯಿಂದ ಖುಷಿಯಿಂದ